ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೊಂಬತ್ತು ಸಂಖ್ಯೆ ನೂರ ಮೂವತ್ತೈದು ಅವರೆಲ್ಲರೂ ದೇವರಿಂದ ಶಿಕ್ಷಿತರಾಗಿರುವರು ಯೋಹನ ಆರನೇ ಅಧ್ಯಾಯ ನಲವತ್ತೈದನೇ ವಚನ ಕರ್ತನಿಂದ ಶಿಕ್ಷಿತರಾಗಿ ಮುಂದುವರಿಯಬೇಕೆಂದಿರುವವರು ಆತನ ಸ್ವರವನ್ನು ಆಲಿಸುತ್ತಾ ಮುಂದುವರಿಯಬೇಕು ಕೇಳುವಂತಹ ಹಾಗೂ ವಿಧೇಯವಾಗಿರುವ ಹೃದಯದ ಸ್ವಭಾವದಲ್ಲಿ ಮುಂದುವರಿಯಬೇಕು ಕೆಲವರಲ್ಲಿ ಸಹಜವಾಗಿ ಕಾಣುವ ತೊಡಕು ಏನೆಂದರೆ ತಮ್ಮ ಸ್ವಂತ ಇಚ್ಛೆಗಳು ಸಂಪೂರ್ಣವಾಗಿ ನಾಶ ಹೊಂದದೇ ಇರುವುದು ಅಂದರೆ ಅವರ ಸಮರ್ಪಣೆಯು ಸಂಪೂರ್ಣವಾಗಿದೆ ಇರುವಂಥದ್ದು ಹೀಗಿರುವುದರಿಂದ ಸಾಕಷ್ಟು ಪ್ರತಿಷ್ಠೆ ಮಾಡಿಸಿಕೊಂಡವರು ಕರ್ತನ ಸ್ವರಕ್ಕೆ ಅವಧಿಯರಾಗದಿರಲು ಬಯಸುವಾಗ ಆತನ ಸ್ವರವು ಹೇಳಲಿಕ್ಕಿರುವ ವಿಷಯದ ಸಂಬಂಧವಾಗಿ ತಮ್ಮದೇ ಆದ ನಿಶ್ಚಯ ಕಲ್ಪನೆಗಳು ಒಟ್ಟಿಕೊಳ್ಳುತ್ತವೆ ಆತನ ಸಂದೇಶಕ್ಕೆ ತಮ್ಮ ಸ್ವಂತ ಇಷ್ಟಕ್ಕೆ ಒಗ್ಗುವ ಹಾಗೆ ಅರ್ಥ ವಿವರಣೆಯನ್ನು ಕೊಡಲು ಇಷ್ಟಪಡುತ್ತಾರೆ ಅವರು ಹೆಚ್ಚು ಕಡಿಮೆ ತಮ್ಮ ಸ್ವಂತ ಚಿತ್ತವನ್ನು ಮಾಡಲು ಇಚ್ಛಿಸುತ್ತಾರೆ ಮತ್ತು ಕರ್ತನ ಸಂದೇಶವನ್ನು ತಮ್ಮ ಇಚ್ಛಾನುಸಾರಕ್ಕೆ ತಕ್ಕಂತೆ ದಿಕ್ಕು ಬದಲಾಯಿಸುವುದಕ್ಕಾಗಿ ಆಶಿಸುತ್ತಾರೆ ಇದು ತುಂಬ ಅಪಾಯಕರವಾದ ಸ್ಥಿತಿ ಮತ್ತು ಸಾಮಾನ್ಯವಾಗಿ ಇದು ಹೆಮ್ಮೆ ಹಾಗೂ ತಮ್ಮ ಪಂಥವನ್ನೇ ಸಾಧಿಸುವ ಗುಣದೊಂದಿಗೆ ಸಂಚರಿಸುತ್ತಾ ಅಂತಿಮವಾಗಿ ಕ್ರಿಸ್ತಿಯ ಗುರಿಯಿಂದ ದೂರಕ್ಕೆ ಸಾಗಿಸುತ್ತದೆ ಆದುದರಿಂದ ನಾವು ಪ್ರತಿಯೊಬ್ಬರೂ ಕರ್ತನ ಕೃಪೆಯಿಂದ ನಮ್ಮ ಪ್ರಾಮಾಣಿಕ ಹೃದಯದಿಂದ ದೇವರ ಮಾತುಗಳನ್ನು ಕೇಳಲು ಸತತವಾಗಿ ಬಯಸುವುದು ಮಾತ್ರವಲ್ಲದೆ ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ವಿಧೇಯರಾಗಿರುವ ಪ್ರತಿಜ್ಞೆಯನ್ನು ಮಾಡಿಕೊಳ್ಳೋಣ ಆ ಮೀನ್